ಎಲ್ಲಾ ರಾಜ್ಯಗಳಲ್ಲಿ ಬಿಸ್ನೆಸ್ ವ್ಯಾಪಾರಿ ದೊಡ್ಡ ವ್ಯಾಪಾರಿಗಳಿಗೆ ಆ ರಾಜ್ಯದ ವ್ಯಾಪಾರಿಯು ಯಾರೋ ಒಂದು ಫ್ಯಾಮಿಲಿ ತುಂಬ ಪಾಪ್ಯುಲರ್ ಆಗಿರ್ತಾರೆ, ತುಂಬ ಫೇಮಸ್ ಆಗಿರ್ತಾರೆ. ಇಂಡಿಯಾದಲ್ಲಿ ಗಾಂಧಿ ಫ್ಯಾಮಿಲಿ, ಜಪಾನ್ನಲ್ಲಿ ಹೋಂಡಾ ಕಂಪನಿ ಚೇರ್ಮ್ಯಾನ್ ಅವ್ರದ್ದು ಫ್ಯಾಮಿಲಿ, ಅಮೇರಿಕನಲ್ಲಿ ನೋಡಿದ್ರೆ ಹೆನ್ರಿ ಫೋರ್ಡ್ನ ಹೇಳ್ಬಿಟ್ಟು ಒಂದು ಇಂಡಸ್ಟ್ರಿಯಲಿಸ್ಟ್ ಬಿಸ್ನೆಸ್ ಮ್ಯಾನ್, ಅವ್ರದ್ದು ವ್ಯಾಪಾರ ಏನೇನು ಇಲ್ಲ, ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಒಂದೊಂದು ಕಾರ್ ಮಾಡ್ತಾರೆ ಅವರು. ಯಾಕೆ ಒಂದೊಂದು ಕಾರು, ಒಂದೇ ಒಂದು ಹಿಟ್ಟಿನಲ್ಲಿ 20 ಚಪಾತಿ ಒಂದೇ ಟೈಮ್ ಬಂದರೆ ಏನು ಹೀಗೆ ಆಗುತ್ತೆ, 20 ಚಪಾತಿ ಯಾಕೆ ನಾವು ಮಾಡಬೇಕು. ಸೊ ಹಂಗೆ ಕಾರ್ ಕಂಪನಿ ಅವ್ರದ್ದು ಅಸೆಂಬ್ಲಿ ಲೈನ್ ಥರ ಕಟಕಟ ಕಟ ಕಾರ್ ಜಾಗ ಒಂದೇ ಲೈನ್ನಲ್ಲಿ 10-20-300 ಕಾರುಗಳು ಒಂದೇ ರೌಂಡಿಗೆ ಪ್ರೊಡ್ಯೂಸ್ ಮಾಡ್ಕೊಂಡು ಬರುವಾಗ ಮಿಡಲ್ ಕ್ಲಾಸ್ ಸಾಮಾನ್ಯ ಜನಗಳಿಗೂ ಅದು ತಕ್ಕೋದಕ್ಕೆ ಆ ರೇಟಿಗೆ ಕಾರ್ ಬೆಲೆ ಕಮ್ಮಿ ಆಯಿತು. ಆ್ಯಂಡ್ ಅಮೇರಿಕನಲ್ಲಿ ಆ ಮನುಷ್ಯ ತುಂಬ ಫೇಮಸ್ ಆಯಿತು, ವರ್ಲ್ಡ್ ಫೇಮಸ್ ಆಗಿತ್ತು. ಅದು ಅವ್ರದ್ದು ಅದು ಫೌಂಡರ್ ಯಾರು, ಫೋರ್ಡ್ ಮೋಟರ್ ಕಂಪನಿ ಚೇರ್ಮ್ಯಾನ್ ಹೆನ್ರಿ ಫೋರ್ಡ್ ಅಂತ, ತುಂಬ ಸಾಮಾನ್ಯ ಸಿಂಪಲ್ ಮ್ಯಾನ್. ಬಟ್ ಇವನ್ ಅವ್ರದ್ದು ಪವರ್ ಅಮೇರಿಕನ್ ಪ್ರೆಸಿಡೆಂಟ್ಗಿಂತ ಜಾಸ್ತಿ ಪವರ್ ಇದೆ. ಅವರು ಹೇಳಿದ್ರು ಏನು ಗೊತ್ತು, ಎಲ್ಲರೂ ಒಟ್ಟಾಗಿ ಮುಂದೆ ನಡೆದರೆ ಯಶಸ್ಸು ತನ್ನನ್ನು ತಾನೇ ನೋಡಿ ಬರುತ್ತದೆ. ಎಲ್ಲರೂ ಒಟ್ಟಿಗೆ ಮೂವ್ ಮಾಡಿದ್ರೆ, ಒಟ್ಟಿಗೆ ಮೂವ್ ಮಾಡುತ್ತಾರೆ ರೋಡ್ ಮೇಲೆ ಕಾಣಿಸುತ್ತೆ, ಬಟ್ ಒಂದು ಫ್ಯಾಮಿಲಿ ಒಂದು ಕಂಪನಿ ಒಟ್ಟಿಗೆ ಎಲ್ಲರೂ ಮೂವ್ ಮಾಡಿದ್ರೆ ಹೆಂಗೆ ಇರುತ್ತೆ. ಹೆನ್ರಿ ಫೋರ್ಡ್ ಆ ಟೆಕ್ನಿಕ್ ತಕ್ಕೊಂಡು ಅವ್ರದ್ದು ಫಸ್ಟ್ ಮನೆ ರೆಡಿ ಮಾಡಿಬಿಟ್ಟು ಆಮೇಲೆ ಅದು ಕಂಪನಿಗೆ ಹಾಕ್ಬಿಟ್ಟು, ಒನ್ಸ್ ಕಂಪನಿ ಪ್ರಚಾರ ಕಂಪನಿಗೆ ಹೆಸರು ಆಗಿದ ತಕ್ಷಣ ಅಮೇರಿಕನ್ ಜನ ದೇವ್ರಿ ದೇವ್ರಿ ಯಾಕೆ ಹೆನ್ರಿ ಫೋರ್ಡ್ಗೆ. ಈಗ ವರ್ಲ್ಡ್ ಪ್ರಚಾರ ಆಗಿದ್ದ ಫೋರ್ಡ್ ಕಂಪನಿದ ಕಾರುಗಳು ವರ್ಲ್ಡ್ ಪ್ರಚಾರ, ಅದು ಫುಲ್ ಅಸೆಂಬ್ಲಿ ಲೈನ್ ಥರ ರೆಡಿ ಮಾಡೋಕ್ಕೆ ಅಫ್ಕೋರ್ಸ್ ಎಲ್ಲರೂ ಅದು ಕಾಪಿ ಮಾಡಿಕೊಂಡು ಈಗ ಜಾಸ್ತಿ ಕಂಪನಿಗಳು ಹಾಕಿದ್ದು. ಆ ಮನುಷ್ಯ ಅಮೇರಿಕ ರಾಜ್ಯಕ್ಕೆ ಒಂದು ರಿಚ್ನೆಸ್ ಒಂದು ಶ್ರೀಮಂತರು ಮಾಡಿಬಿಟ್ಟು, ಪ್ರತಿಯೊಂದು ಅಮೇರಿಕದ ಒಂದೊಂದು ಕಂಪನಿ ಶ್ರೀಮಂತ ವರ್ಲ್ಡಿಗೆ ಶ್ರೀಮಂತರು ಆಗಿತ್ತು, ದುಡ್ಡು ಜನ ಆಗಿತ್ತು. ಸೊ ದುಡ್ಡು ದುಡ್ಡಿಗೆ ದಾರಿ ಏನನ್ನು ಹೇಳಿದ್ರೆ, ನಾವು ಯಾವಾಗ ಒಟ್ಟಿಗೆ ಇದ್ದರೆ, ಒಟ್ಟಿಗೆ ಮೂವ್ ಮಾಡಿದರೆ, ಒಟ್ಟಿಗೆ ಮಾತಾಡಿದರೆ ಅದು ಒಂದು ಶಕ್ತಿ. ಈ ಟೆಕ್ನಿಕ್ ಯಾರು ಕಂಡುಹಿಡಿದ್ದು, ಹೆನ್ರಿ ಫೋರ್ಡ್ಗೆ ಎಲ್ಲಿಂದ ಸಿಕ್ತು, ಅಫ್ಕೋರ್ಸ್ ಅವ್ರು ಹೇಳ್ತಾರೆ ಜಪಾನ್ನಲ್ಲಿ, ಜಪಾನ್ನಲ್ಲಿ ಪ್ರೊವಿಷನ್ ಅಂಗಡಿನಲ್ಲಿ ನಾವು ಎಂಟ್ರಿ ಮಾಡಿದೆ. ಯಾವುದು ಅಂಗಡಿನಲ್ಲಿ ಎಂಟ್ರಿ ಮಾಡಿದೆ, ಫಸ್ಟ್ ಎಂಟ್ರಿ ಆಗಿದ ಫಸ್ಟ್ ಅಲ್ಲಿ ಇರ್ತಾರೆ ಹುಡುಗಿನೋ ಹುಡುಗ, ಫಸ್ಟ್ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಗುಡ್ ಈವ್ನಿಂಗ್ ಹೇಳಿದ ತಕ್ಷಣ ಟುಲ್ದು ಲಾಸ್ಟ್ ಕಂಪನಿ ಟಾಯ್ಲೆಟ್ ಇರ್ತಾರೆ ಜನ, ಅಲ್ಲಿ ಕಿಚನಲ್ಲಿ ಇರ್ತಾರೆ, ಅವ್ರು ನೋಡಿಲ್ಲ ಕಸ್ಟಮರ್ನ ನೋಡಿಲ್ಲ, ಬಟ್ ಈ ಶಬ್ದ ಕೇಳ್ಕೊ ಅವರೇ ಗುಡ್ ಮಾರ್ನಿಂಗ್ ಇರ್ತದೆ. ಇಡ್ಡಿ ಅಂಗಡಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಒಟ್ಟಿಗೆ, ದೆನ್ ಒಬ್ರು ಒಂದು ಕೆಲಸ ಮಾಡೋದು, ಎಲ್ಲರೂ ಕೆಲಸ ಮಾಡುತ್ತೆ, ಎಲ್ಲರೂ ಒಟ್ಟಿಗೆ. ದ್ಯಾಟ್ ಈಸ್ ದ ಕನೆಕ್ಟಿಂಗ್ ಲಿಂಕ್. ಆ ಕನೆಕ್ಟಿಂಗ್ ಲಿಂಕ್ ಮೇ ಬಿ ಹೆನ್ರಿ ಫೋರ್ಡ್ ತಗೊಂಡು, ಬಟ್ ಹೆನ್ರಿ ಫೋರ್ಡ್ ಗೊತ್ತು ಈ ಶಾಸ್ತ್ರ ಎಲ್ಲಿಂದ ಬಂದಿದ್ದು, ಈ ಶಾಸ್ತ್ರ ಇಂಡಿಯಾದ ಬಂದಿದೆ, ಇಂಡಿಯಾದ ಫ್ಯಾಮಿಲಿ ಟ್ರೆಡಿಷನ್, ಇಂಡಿಯಾ ಫ್ಯಾಮಿಲಿ ಇಂಡಿಯಾ ಫ್ಯಾಮಿಲಿದ ಹೆಡ್ ಯಾರು, ಅವರ ತಂದೆ ಆಗಲಿ ತಾಯಿ ಆದರೆ ಅವ್ರು ಮಾತಾಡಿದ್ರೆ ಬೇರೆ ಯಾರು ಏನು ಹೇಳಲ್ಲ. ಮಾತಾಡೋಕ್ಕೆ ಮುಂಚೆ ಅವ್ರ ಒಟ್ಟಿಗೆ ಫ್ಯಾಮಿಲಿ ವಿಶಿಷ್ಟಿಗೆ ಈಸ್ಟ್ಗೆ ಪ್ರೇಸ್ಟ್ಗೆ ಗ್ರೋಸ್ಗೆ ಅದೇ ಥರ ಒಟ್ಟಿಗೆ ಕೂತ್ಕೊಂಡು ಒಂದೇ ತಟ್ಟೆಯಲ್ಲಿ ತಿಂತಾರೆ, ಒಂದೇ ಕೊಳನಲ್ಲಿ ಸ್ನಾನ ಮಾಡ್ತಾರೆ, ಸ್ಕ್ರಬ್ ಮಾಡ್ತಾರೆ, ಗಂಟಾಗ್ಲಿ ಎಂತಿಯಾಗಲಿ ಸ್ಕ್ರಬ್ ಮಾಡಿಕೊಡ್ತೆ. ಆವಾಗ ನಮ್ದು ಈಗ ಸಿಟಿನಲ್ಲಿ ಇರ್ತಾರೆ ಟಬ್ ಥರ ಇರಲ್ಲ, ಕೊಳ ಇರ್ತಾರೆ, ಲೈಕ್ ಎ ಪಾಂಡ್. ಎಲ್ಲರೂ ಹೋಗಿ ಅಲ್ಲಿ ಸ್ನಾನ ಮಾಡ್ತಾರೆ, ಸ್ನಾನ ಮಾಡಿ ಸ್ಕ್ರಬ್ ಮಾಡಿ ಒಟ್ಟಿಗೆ ಮಾಡಿ ಒಟ್ಟಿಗೆ ಒಂದೇ ಹಾಲ್ನಲ್ಲಿ ಮಲ್ಕೊಳ್ತಾರೆ. ಆವಾಗ ಅವ್ರದ್ದು ಡಿಸ್ಕಷನ್ಸ್ ಕೂಡ ಅವಶ್ಯಕತೆ ಇಲ್ಲ, ಬಿಕಾಸ್ ಊಟ ಮಾಡೋಕೆ ಚಿಕ್ಕ 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 ಭಾಷೆಗಳು ಬರುತ್ತೆ. ಎಷ್ಟು ಶಕ್ತಿ ಆ ಮನೆ ಮೇಲೆ, ಎಷ್ಟೇ ವರ್ಷಗಳು ಆಗಿದ್ದು ಆ ಜಾಯಿಂಟ್ ಫ್ಯಾಮಿಲಿ ಆ ಫ್ಯಾಮಿಲಿ ಮನೆಯಲ್ಲಿ ಯಾರು ಡಾಕ್ಟರ್ ಯಾರಿಗೂ ಗೊತ್ತಿಲ್ಲ, ಬಿಕಾಸ್ ಅಪ್ಪನೇ ವೈದ್ಯ, ತಾಯಿನೇ ವೈದ್ಯ. ಲೆಟ್ ದೈ ಫುಡ್ ಬಿ ದೈ ಮೆಡಿಸಿನ್. ತಾಯಿನೂ ಒಂದು ದೊಡ್ಡ ಡಾಕ್ಟರ್, ಅಪ್ಪನೂ ಡಾಕ್ಟರ್, ಎಲ್ಲ ದೊಡ್ಡವರು ಒಂದು ಡಾಕ್ಟರ್. ಯಾರು ಮಗು ಚಿಕ್ಕ ಜ್ವರಗಳು ಬಂದ್ರೆ ಇಮ್ಮಿಡಿಯೇಟ್ ಅದು ಅಟೆಂಡ್ ಮಾಡ್ಕೊಂಡ್ಬಿಡ್ತಾರೆ. ಇದ್ರಲ್ಲಿ ಅವರ ಶಕ್ತಿ, ಈ ಶಕ್ತಿ ಇರುವಾಗ ಅವ್ರಿಗೆ ಕಷ್ಟದ ಏನೂ ಗೊತ್ತಿಲ್ಲ, ಮದುವೆ ಏನೂ ಗೊತ್ತಿಲ್ಲ, ಎಲ್ಲರೂ ಮದುವೆಗಳು ಮಾಡ್ತಾರೆ, ಮದುವೆಗೆ ದುಡ್ಡು ಖರ್ಚು ಯಾರಿಗೂ ಗೊತ್ತಿಲ್ಲ, ಮದುವೆ ಹುಡುಗಿ ಗೊತ್ತಿಲ್ಲ, ಹುಡುಗನೂ ಗೊತ್ತಿಲ್ಲ, ಮದುವೆ ನಡೀತಾರೆ, ಮಗು ಬರ್ತಾರೆ, ಮಗುನೂ ನೋಡ್ಕೊಳ್ತಾರೆ, ಎಲ್ಲರೂ ನೋಡ್ತಾರೆ. ಮಗು ಒಬ್ರು ತಂದೆ ತಾಯಿ ಮಾತ್ರ ಅಲ್ಲ, ನ್ಯೂಕ್ಲಿಯಸ್ ಫ್ಯಾಮಿಲಿ ಬಂದ ಮೇಲೆ ಎಲ್ಲರ ಕಷ್ಟ. ನ್ಯೂಕ್ಲಿಯಸ್ ಫ್ಯಾಮಿಲಿ ಚಿಕ್ಕ ಫ್ಯಾಮಿಲಿನಲ್ಲಿ ಮನೆ ಜಾಯಿಂಟ್ ಫ್ಯಾಮಿಲಿ ಬಿಟ್ಟು ಅವರು ಚಿಕ್ಕ ಫ್ಯಾಮಿಲಿ ತಗೊಂಡು ಗಂಡಕ್ಕೆ ಹಚ್ಚಿನ ನೆಗಡಿ ಬಂದ ವಿಷಯ
ಹೆಂಡತಿ ಕರ್ಕೊಂಡು ಮಣಿಪಾಲ್ ಹಾಸ್ಪಿಟಲ್ ದೊಡ್ಡ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಅವರು ಒಂದು 250 ಟೆಸ್ಟ್ ಐ ಸಿ ಯುನಲ್ಲಿ ಹಾಕ್ಬಿಟ್ಟು 2.5 ಲಕ್ಷ 3 ಲಕ್ಷ ರೂಪಾಯಿ ಬಿಲ್ ಕೊಡ್ತಾರೆ. ಬಟ್ ಸೇಮ್ ಮನೆ ಮೇಲೆ ಹಚ್ಚಿನ ಇಲ್ಲ, ಹೆಂಡತಿ ಹೋಗಿ ತಾಯಿ ಹತ್ರ ಹೇಳಂಗಿಲ್ಲ, ಹಚ್ಚಿನ ಹೇಳ ತಾಯಿ ದೊಡ್ಡವರು ಮನೆ ಮೇಲೆ ಯಾರೋ ದೊಡ್ಡವರು ಗೊತ್ತಾಗುತ್ತೆ. ಅವ್ರು ಇನ್ಮೇಲೆ ಈ ಶುಂಠಿ ಪುಂಟಿ ಕ್ಯೂಂಟಿ ಹಾಕ್ಬಿಟ್ಟು ಬಾಯಿ ಕೊಡ್ತಾರೆ, ಬಮ್ಮನ್ನ ಹೊಡೆದಕ್ಕೆ ಓಡ್ಕೊಂಡು ಯಾರೋ ಜ್ವರ ಏನು ಗೊತ್ತಿಲ್ಲ. ಅಂತ ರಿಚ್ನೆಸ್ ಪವರ್ ಬೇಕು ಸಾಮಗ್ರಿಗಳ ಜಮೀನಲ್ಲಿ. ಆ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಆಗುತ್ತೆ. ಒಂದು ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಳ್ಳಿ, ಫ್ಯಾಮಿಲಿ ಸಿಸ್ಟ್ಗೆ ಇಸ್ಟ್ಗೆ ಪ್ರೇಸ್ಟ್ಗೆ ಗೋಸ್ಟ್ಗೆ ಒಟ್ಟಿಗೆ ಕೂತ್ಕೊಳ್ಳಿ, ಊಟ ಮಾಡಿ ಒಟ್ಟಿಗೆ ಕೂತ್ ಸ್ನಾನ ಮಾಡಿ ಒಟ್ಟಿಗೆ ಕೂಡ ಪ್ರಾರ್ಥನೆ ಮಾಡುವಾಗ ಆ ಫ್ಯಾಮಿಲಿದು ಒಂದು ಶಕ್ತಿ ಆಗುತ್ತೆ. ಜಾಯಿಂಟ್ ಫ್ಯಾಮಿಲಿ ಅವ್ರು ಜಾಯಿಂಟ್ ಫ್ಯಾಮಿಲಿ ಇಂದು ಅವರು ಫ್ಯಾಮಿಲಿ ಟ್ರೀಗೆ ಬರ್ತಾರೆ. ಫ್ಯಾಮಿಲಿ ಟ್ರೀಗೆ ಏನು ಹೇಳ್ತಾರೆ, ವಂಶ ವೃಕ್ಷ. ಆ ವಂಶ ವೃಕ್ಷ ಆ ಕಾಲದಲ್ಲಿಂದ ಇದ್ದಿದ್ದು, ಈಗ ವಂಶ ವೃಕ್ಷ ಸಿಚಿನ ಸ್ವಲ್ಪ ಕಟ್ಟಾಗಿದ್ದು. ಕಟ್ ಆಗಿದ್ರೆ ಕೂಡ ನಮಗೆ ಭಯ ಆಗ್ಬೇಡ. ಹೆನ್ರಿ ಫೋರ್ಡ್ ಹೇಳಿದ್ವಿ, ಇಫ್ ಎವ್ರಿವನ್ ಮೈ ಫಾರ್ ಇನ್ ಸಕ್ಸಸ್ ಟೇಕ್ಸ್ ಕೇರ್ ಆಫ್ ಇಟ್ಸ್ ಸಕ್ಸಸ್. ನಿಮ್ದ ಹಿಂದೆ ಬರ್ತಾರೆ, ರಿಚ್ನೆಸ್ ಇಂದ ಹಿಂದೆ ಬರ್ತಾರೆ, ದುಡ್ಡು ನಿಮ್ಗೆ ಹಿಂದೆ ಬರ್ತಾರೆ, ನಿಮ್ಗೆ ತಕ್ಕೊಳ್ಳಕ್ಕೆ ಆಗಿಲ್ಲ. ರಾಕುಸ್ಕೊಂಡು ನಾವು ಈಗ ಈ ಆಶ್ರಮ ಬಂದ ಮೇಲೆ ನಾವು ಅನ್ನಕ್ಕೆ ಮರೆಯಿಂದ ಟಮಟಮ ಬಿದ್ದರೂ ಕೂಡಿ ತಿನ್ನಕ್ಕೆ ಸಮಟೈಮ್ ಟೈಮ್ ಸಿಗಲ್ಲ. ಅಂತ ರೀತಿಯಲ್ಲಿ ಜಮೀನಲ್ಲಿ ಕೆಲಸ ಒಟ್ಟಿಗೆ ನಾವು ಒಟ್ಟಿಗೆ ಮಾತಾಡ್ತಾರೆ. ರಾಕುಮ್ಸ್ಗಳು ಎಲ್ಲರೂ ಒಂದೇ ಒಂದು ಭಾಷಣ ಮಾತಾಡ್ತಾರೆ. ಜಪಾನ್ನಲ್ಲಿ ಅವ್ರದ್ದು ಬಿಸ್ನೆಸ್ ಮೀಟಿಂಗ್ನಲ್ಲಿ ಅವರು ಮೀಟಿಂಗ್ ಆದ ಅಜೆಂಡಾ ತಕೊಂಡು ಬರೋಕ್ಕೆ ಮೀಟಿಂಗ್ ಡೇ ಕರೆಯಕ್ಕೆ ಮುಂಚೆ ಎಲ್ಲರ ಹತ್ರ ಹೋಗಿ ಮಾತಾಡ್ತಾರೆ, ಡಿಸ್ಕಸ್ ಮಾಡ್ತಾರೆ. ಎಲ್ಲ ಕಮಿಟಿ ಮೆಂಬರ್ಸ್ ಒಪ್ಕೊಂಡಿದ್ ಮಾತ್ರನೇ ಆ ಮೀಟಿಂಗ್ ದಿನ ಮೀಟಿಂಗ್ ಬರುತ್ತೆ. ಮೀಟಿಂಗ್ ಬರುವಾಗ ಏನ್ ಮಾಡ್ತಿಲ್ಲ, ಆ ಏನಾದ್ರು ಸಬ್ಜೆಕ್ಟ್ ಆ ಸಬ್ಜೆಕ್ಟ್ ಅನೌನ್ಸ್ ಮಾಡ್ತಾರೆ, ಪಾಸ್ ಅನ್ನ ಹೇಳ್ತಾರೆ, ದೆನ್ ಎಲ್ಲರೂ ಹಾಕ್ ಮಾಡಿ ಊಟ ತಿಂದು ಹಾಹಾ ಲಾಕ್ ಮಾಡೋಕೆ ಬರುತ್ತೆ, ಮೇಕಿಂಗ್ ದ ಕಂಪನಿ ಪೀಪಲ್ ಟುಗೆದರ್. ಅದೇ ತರ ಇಂಡಿಯನ್ ಅಲ್ಲಿ ನಮ್ದು ಫ್ಯಾಮಿಲಿ ಫಂಕ್ಷನ್ ಕರೆಯುವಾಗ ಅವಾಗ ಡಿಸ್ಕಷನ್ಸ್ ಫೈಟ್ ಏನೂ ಇಲ್ಲ, ಒಟ್ಟಿಗೆ ಕುತ್ಕೊಂಡು ಬಿಟ್ಟು ಆಹಾಹಾ ಲಾಫ್ ಮಾಡ್ತಾರೆ. ಆ ಲಾಫಿಂಗ್ ನಲ್ಲಿ ದಿ ಆರ್ ಟುಗೆದರ್. ರಾಕುಮ್ ಸ್ಕೂಲ್ ಅದೇ ತರ, ನಮ್ಮ ಸ್ಕೂಲ್ ನಲ್ಲಿ ಗುರುಜಿ ಮಾತಾಡಿದ್ರೆ ಬೇರೆ ಯಾರು ಮಾತಾಡಂಗಿಲ್ಲ, ಬಿಕಾಸ್ ವಿ ಆರ್ ಆಲ್ವೇಸ್ ಸಿಟ್ಟಿಂಗ್ ಅಂಡ್ ಡಿಸ್ಕಸಿಂಗ್. ಕಂಟಿನ್ಯೂಸ್ ಡಿಸ್ಕಷನ್ ಬರುವಾಗ ಒಬ್ಬರು ನೋನೋ ಹೇಳ್ತಾರೋ ವಿಷಯನೇ ಬರಲಿಲ್ಲ. ಎಸ್ ಎಸ್ ಇನ್ ದಟ್ ಎಸ್ ಎಸ್ ದೇರ್ ಇಸ್ ಎ ಲಾಟ್ ಆಫ್ ಪವರ್, ದೇರ್ ಇಸ್ ಎ ಲಾಟ್ ಆಫ್ ರಿಚ್ನೆಸ್. ಹೆನ್ರಿ ಫೋರ್ಡ್ ಏನ್ ಹೇಳಿದ್ರು, ಎಲ್ಲರೂ ಒಟ್ಟಾಗಿ ಮುಂದೆ ನಡೆದಿದ್ದಾರೆ, ಯಶಸ್ಸು ತನ್ನನ್ನು ತಾನೇ ನೋಡಿ ಬರ್ತೇನೆ, ತಾನೇನೆ ಹಿಂದೆನೆ ಹಿಂದೆನೆ ನಡ್ಕೊಂಡು ಬರ್ತಾರೆ. ಅದ್ರಲ್ಲಿ ನಮ್ಗೆ ಜ್ವರ ಇರಲ್ಲ, ಬಿಕಾಸ್ ಒಟ್ಟಿಗೆ ಇರುವಾಗ ಎಲ್ಲಿ ಜ್ವರ, ಒಟ್ಟಿಗೆ ಲಾಫ್ ಮಾಡಿ ಎಲ್ಲಿ ಜ್ವರ, ಒಟ್ಟಿಗೆ ಕೆಲಸ ಮಾಡೋ ಎಲ್ಲಿ ಜ್ವರ. ಜ್ವರ ಬಿಡು, ಮಕ್ಕಳು ಕೂಡಿ ಖುಷಿ, ಮದುವೆಗೂ ಪ್ರಶ್ನೆಗಳು ಬರಲ್ಲ, ಯಾವುದೂ ಪ್ರಶ್ನೆ ಬರಲ್ಲ, ಬಿಕಾಸ್ ಜಾಯಿಂಟ್ ಫ್ಯಾಮಿಲಿ ಇಸ್ ಸೋ ಪವರ್ಫುಲ್. ಈಗ ಆ ಜಾಯಿಂಟ್ ಫ್ಯಾಮಿಲಿ ಡಿಸ್ಕನೆಕ್ಟ್ ಆಗಿರ್ತದೆ. ಅವ್ರು ಹೇಳ್ತಾರೆ, ಒಂದು ಗಿಡದಲ್ಲಿ ಒಂದು ಹೂವು ಇಷ್ಟ ಆದ್ರೆ ಆ ಹೂವು ಕಿತ್ತಾಕಿದ್ರೆ ನಿನ್ನ ಅದ ಮೇಲೆ ಪ್ರೀತಿ ಇದೆ, ನೀವು ಅದ್ರ ಮೇಲೆ ಪ್ರೇಮ ಇದ್ರೆ ಅದನ್ನು ನೀರಾಗ್ತಾರೆ. ಪ್ರೀತಿ ಅಂಡ್ ಪ್ರೇಮಕ್ಕೆ ಎರಡು ವ್ಯಕ್ತಿ, ಲೈಕ್ ಅಂಡ್ ಲವ್. ಆ ಪ್ರೇಮ, ಪ್ರೇಮ ಇಸ್ ವೆರಿ ಇಂಪಾರ್ಟೆಂಟ್. ಪ್ರೀತಿ ಬಿಟ್ಟು ಇನ್ನೂ ಜಾಸ್ತಿ ಪ್ರೇಮ ಆ ಜಾಯಿಂಟ್ ಫ್ಯಾಮಿಲಿಗೆ ನೀರು ಹಾಕಿದ್ರೆ ಅದು ಬೆಳೆಸ್ಕೊಂಡು ಬರುತ್ತದೆ. ಅದು ಯಾವಾಗ ತೊಂದರೆ ಆಗಲ್ಲ, ನಿಮಗೆ ಭಯ ನನ್ನ ವಿಷಯ ಬರಲ್ಲ. ನನ್ನ ಜಾಯಿಂಟ್ ಫ್ಯಾಮಿಲಿ ಒಟ್ಟಿಗೆ ಇರುವಾಗ ಯಾವುದು ರಾಜಕಾರಣಿಗಿಲ್ಲ, ಯಾವುದು ದೊಡ್ಡವರು ನಿಮ್ಮ ನಶ್ವರ ಮಾಡೋಕ್ಕೆ ಬರುತ್ತಾರೆ. ಇಡೀ ನಮ್ಮ ಇಂಡಿಯಾ ಮಹಾರಾಜ್ಯದ ಸಂಸ್ಕೃತಿ, ನಮ್ದು ಸ್ಪಿರಿಚುವಾಲಿಟಿ ಇಡೀ ವರ್ಲ್ಡ್ಗೆ ಗೊತ್ತು. ಎಲ್ಲರೂ ಅದು ಪ್ರಾಕ್ಟೀಸ್ ಮಾಡೋಕ್ಕೆ ಯೋಗ ಪ್ರಾಕ್ಟೀಸ್ ಇಂಡಿಯಾದಲ್ಲಿ ಬರುತ್ತೆ. ನಮ್ದು ಕುಟುಂಬ ಜಾಯಿಂಟ್ ಫ್ಯಾಮಿಲಿ, ನಮ್ದು ವಂಶ ವೃಕ್ಷ ಕುಡಿ ಅವ್ರಿಗೆ ಗೊತ್ತಿದ್ರೆ ವರ್ಲ್ಡ್ ಇಷ್ಟು ಪವರ್ಫುಲ್. ಹೆನ್ರಿ ಫೋರ್ಡ್ ಸಾಹೇಬ್ರಿಗೆ ಅದು ಗೊತ್ತಾಗಿದ್ದು, ಅವ್ರ ಇಮ್ಮಿಡಿಯ ಫ್ಯಾಮಿಲಿಗೆ ಅವ್ರ ಕಂಪನಿಗೆ ಹಾಕಿದ್ದು, ಕಂಪನಿ ತುಂಬಾ ಪವರ್ಫುಲ್ ಶ್ರೀಮಂತರಾಗಿದ್ದು, ಅಮೆರಿಕ ರಾಜ್ಯವೇ ಸೂಪರ್ ಸುಪ್ರೀಂ ಪವರ್ ಆಗಿದ್ದು. ಹೆನ್ರಿ ಫೋರ್ಡ್ ಕಡೆ ಅಮೆರಿಕ ಸೂಪರ್ ಸುಪ್ರೀಂ ಪವರ್ ಆಗ್ಬೇಕು ಅಂದ್ರೆ ನಮ್ದು ಮನೆಯಲ್ಲಿ ಯಾಕೆ ಆಗಲ್ಲ, ನಿಮಗೆ ಆಗುತ್ತೆ, ನಿಮ್ದು ಮನೆಯಲ್ಲಿ ನಿಮ್ಗೆ ಶ್ರೀಮಂತರಾಗುತ್ತೆ, ನಿಮ್ದು ಮನೆಯಲ್ಲಿ ಬಿಟ್ಟು ನಿಮ್ಗೆ ಹಿಂದೆ ಹಿಂದೆ ಬರುತ್ತೆ. ಎಲ್ಲರೂ ಒಟ್ಟಾಗಿ ಮುಂದೆ ನಡೆದರೆ ಯಶಸ್ಸು ತನ್ನನ್ನು ತಾನೇ ನೋಡಿ ಬರುತ್ತದೆ.